ನಮಸ್ಕಾರ, ಮುಖ್ಯಾಂಶಗಳು. ಹೊಸ ಉದ್ಯಮ ಆರಂಭಿಸಲು ಭಾರತದಲ್ಲಿ ವಿಫುಲ ಅವಕಾಶ. ನವಭಾರತ ನಿರ್ಮಾಣಕ್ಕೆ ಮೇಕ್ ಇನ್ ಇಂಡಿಯಾ ಯೋಜನೆ ಕೊಡುಗೆ ಅಪಾರ, ಪ್ರಧಾನಿ ನರೇಂದ್ರ ಮೋದಿ. ವೈದ್ಯಕೀಯ ಮಂಡಳಿ ತಿದ್ದುಪಡಿ ಆದ್ಯಾದೇಶ 2018. ವೈದ್ಯ ವಿದ್ಯಾರ್ಥಿಗಳು ಹಾಗೂ ರೋಗಿಗಳ ಶೋಷಣೆ ತಡೆಗೆ ಸಹಕಾರಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯ ಉಪಚುನಾವಣೆ, ವಿವಿಧ ಪಕ್ಷಗಳ ಪ್ರಮುಖ ನಾಯಕರಿಂದ ಬಿರುಸಿನ ಪ್ರಚಾರ. ಹಾಗೂ ಇಂದು ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಉಭಯ ತಂಡಗಳಲ್ಲಿ ಗೆಲುವಿನ ವಿಶ್ವಾಸ. ವಾರ್ತೆಗಳ ವಿವರ. ಭಾರತಕ್ಕೆ ಜಪಾನ್ ದೇಶವು ಹಲವು ವರ್ಷಗಳಿಂದ ಕೈಗಾರಿಕೆ, ಆರೋಗ್ಯ, ಆಟೋಮೊಬೈಲ್ ಕ್ಷೇತ್ರಗಳಿಗೆ ತನ್ನದೇ ಆದ ಕೊಡುಗೆ ನೀಡಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡುವ ವಿಫುಲ ಅವಕಾಶಗಳಿದ್ದು, ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಇನ್ನೂ ಹೆಚ್ಚಿನ ಹೂಡಿಕೆಯನ್ನು ಮಾಡಲು ಜಪಾನ್ ಉದ್ಯಮಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಟೋಕಿಯೋದಲ್ಲಿ ನಡೆದ ಮೇಕ್ ಇನ್ ಇಂಡಿಯಾ ಸಮ್ಮೇಳನದಲ್ಲಿ ಕರೆ ನೀಡಿದರು. ಭಾರತದಲ್ಲಿ ಪ್ರಸ್ತುತ ವ್ಯಾಪಾರೋದ್ಯಮ ಕ್ರಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ಜಪಾನ್ನ 200ಕ್ಕೂ ಹೆಚ್ಚು ಕಂಪನಿಗಳು ಈಗಾಗಲೇ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ವಾಣಿಜ್ಯ ನಾಯಕರ ಸಭೆಯಲ್ಲಿ ತಿಳಿಸಲಾದ ಅಂಶಗಳು ಭಾರತಕ್ಕೆ ಜಾಗತಿಕ ಮೈಲಿಗಲ್ಲು ತಲುಪಲು ನೆರವಾಗಲಿವೆ ಎಂದು ಪ್ರಧಾನಿ ತಿಳಿಸಿದ್ದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮೇನೆ ಭಾರತ್ ಮೇ ಮಿನಿ ಜಪಾನ್ ಬನಾನೆ ಕಿ ಬಾತ್ ಕಹಿ ಥಿ. ಜಪಾನ್ ಕಿ ಕಂಪನಿಯೋ ಕಾ ಭಾರತ್ ಮೇ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆ ಲೇಕರ್ ಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಸೆ ಲೇಕರ್ ಕೆ ಸರ್ವಿಸಸ್ ತಕ್ ಮೇ ಸಾಥ್ ಮಿಲ್ಕರ್ ಕೆ ಕಾಮ್ ಹೋ ರಹಾ ಹೈ. ಭಾರತ್ ಎವಂ ಜಪಾನ್ ಕೆ ಬೀಚ್ ಇಸ್ಕಾ ಜೊ ಸುಖದ ಔರ್ ಸಫರ್ ಔರ್ ಭಿ ಆನಂದದಾಯಕ ಔರ್ ಪರಿಣಾಮದಾಯಿ ಬನೆ ಇಸ್ಕೆ ಲಿಯೆ ಭಿ ಮೇರಿ ತರಫ್ ಸೆ ಆಪ್ ಸಭಿ ಕೋ ಬಹುತ್ ಬಹುತ್ ಶುಭಕಾಮನಾ. ಸಾಥಿಯೋ, ಭಾರತ ಔರ್ ಜಪಾನ್ ಕೆ ಕೋ ಎಕ್ಸಿಸ್ಟೆನ್ಸ್ ಕಿ ಭಾವನಾ ವಿಶ್ವಾಸ ಎವಂ ಹಮಾರಿ ಸಾಂಝಾ ವಿರಾಸತ್ ಪರ್ ಆಧಾರಿತ ಹೈ, ಹಮಾರಿ ಆತ್ಮೀಯತಾ ಪರ್ ಆಧಾರಿತ ಹೈ. ದೋನೋ ದೇಶೋ ಕೆ ಬೀಚ್ ಘನಿಷ್ಠ ರಿಷ್ಟೋ ಕಿ ನೀವ್ ಮೇ ಯಹ ಭಾವನಾ ಎವಂ ಸಂಸ್ಕಾರ ಹೈ. ಯಹಿ ಕಾರಣ ಹೈ ಕಿ ಸಾಲ 2014 ಮೇ ಪ್ರಧಾನಮಂತ್ರಿ ಕೆ ತೌರ್ ಪರ್ ಹುಯಿ ಮೇರಿ ಪಹಲಿ ಯಾತ್ರಾ ಕೆ ದೌರಾನ್ ಹಿ ಹಮ್ ದೋನೋ ದೇಶೋ ನೆ ತಯ ಕಿಯಾ ಕಿ ಅಪ್ನೆ ರಿಷ್ತೋ ಕೋ ಏಕ್ ನಯಿ ಊಂಚಾಯಿ ಪರ್ ಲೇ ಜಾಯೆಂಗೆ. ವಾಣಿಜ್ಯ ನಾಯಕರ ಸಭೆಯಲ್ಲಿ ತಿಳಿಸಲಾದ ಅಂಶಗಳು ಭಾರತಕ್ಕೆ ಜಾಗತಿಕ ಮೈಲಿಗಲ್ಲು ತಲುಪಲು ನೆರವಾಗಲಿವೆ ಎಂದು ಪ್ರಧಾನಿ ತಿಳಿಸಿದ್ದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಕೊನೆಯ ದಿನವಾದ ಇಂದು ಟೋಕಿಯೋದಲ್ಲಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದರು. ಭಾರತವು ಡಿಜಿಟಲ್ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದೆ. 1 GB ದತ್ತಾಂಶವನ್ನು ಅತಿ ಕಡಿಮೆ ಬೆಲೆಯಲ್ಲಿ ನೀಡುತ್ತಿರುವುದು ಭಾರತ ಎಂದರೆ ತಪ್ಪಾಗಲಾರದು. ಇಂದು ಭಾರತವು ಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿದ್ದು, ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವು ಯುವಜನರಿಗೆ ಉದ್ಯೋಗವನ್ನು ಸೃಷ್ಟಿಸಿರುವುದಷ್ಟೇ ಅಲ್ಲದೆ ಭಾರತದ ಆರ್ಥಿಕ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದರು. ಸ್ಮಾರ್ಟ್ ಸಿಟಿ, ಬುಲೆಟ್ ಟ್ರೈನ್ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳನ್ನು ಉನ್ನತೀಕರಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. ನವಭಾರತ ನಿರ್ಮಾಣ ಕಾರ್ಯದಲ್ಲಿ ಜಪಾನ್ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಈ ಪ್ರವಾಸದಿಂದ ಜಪಾನ್ ಹಾಗೂ ಭಾರತದ ನಡುವಿನ ಅನುಬಂಧ ಮತ್ತಷ್ಟು ಬಲಗೊಂಡಿದೆ. ಉಭಯ ದೇಶಗಳ ಸಂಸ್ಕೃತಿ ಪರಂಪರೆಯಲ್ಲಿ ಸಾಕಷ್ಟು ಸಾಮ್ಯತೆ ಇದೆ ಎಂದ ಪ್ರಧಾನಿ ಭಾರತೀಯ ಸಮುದಾಯಕ್ಕೆ ದೀಪಾವಳಿಯ ಶುಭಾಶಯ ಕೋರಿದರು. ಜೋಡತೆ ಹೈ ವಹಿ ವರ್ತಮಾನ್ ಕೋ ಆಪ್ ಜೈಸೆ ನಯೆ ಭಾರತ್ ಕೆ ರಾಷ್ಟ್ರದೂತ್ ಮಜಬೂತ್ ಕರ್ ರಹೆ ಹೈ. ಸರ್ಕಾರ ಕಾ ರಾಜದೂತ್ ಏಕ್ ಹೈ ಲೇಕಿನ್ ರಾಷ್ಟ್ರದೂತ್ ಯಹಾ ಹಜಾರೋ ಹೈ. ಭಾರತೀಯ ಸಮುದಾಯದ ಹಲವರು ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರವಾಸ ಕೈಗೊಂಡಿರುವುದರಿಂದ ಸಂತಸ ವ್ಯಕ್ತಪಡಿಸಿದರು. ಜೊ ಭಾರತ್ ಔರ್ ಜಪಾನ್ ಕೋ ದೋನೋ ದೇಶೋ ಕೆ ಲೋಕೋ ಸಂಸ್ಕೃತಿ ಔರ್ ಆಕಾಂಕ್ಷಾಓ ಕೋ ಜೋಡ್ತೆ ಹೈ. ಮುಜೆ ಖುಷಿ ಹೈ
क्या आप अपने इस दायित्व को सफलता के साथ निभा रहे हैं। ईज ऑफ डूइंग बिजनेस रैंकिंग में हमने 40 अंकों से अधिक की छलांग लगाई। गो ग्लोबल कॉम्पिटिटिव में हमने इस वर्ष भी 5 पायदान का सुधार किया है। ಭಾರತ ಮತ್ತು ಜಪಾನ್ನ ಸಂಸ್ಕೃತಿ ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಸಾಮ್ಯತೆ ಇದ್ದು ನಾವೆಲ್ಲರೂ ಜಪಾನ್ ಜನತೆಯೊಂದಿಗೆ ಭಾರತದ ಹಲವು ಆಚರಣೆಗಳನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಎಂದರು. ಯಹಿ ಕಾರಣ ಹೈ ಕಿ ಭಾರತ ಸ್ಟಾರ್ಟ್ಅಪ್ ಕೆ ಮಾಮಲೆ ಮೇ ದೂಸರಾ ಬಡಾ ಇಕೋಸಿಸ್ಟಮ್ ಬನಾ ಹೈ. ಸಾಥಿಯೋ, ಭಾರತ ಮೇ ಜೋ ಭಿ ಇನೋವೇಷನ್ ಹೋ ರಹೆ ಹೈ, जो भी समाधान तैयार हो रहे हैं, वे सस्ते तो है ही, गुणवत्ता के मामले में भी उत्तम है। ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಭಾರತ ಜಪಾನ್ ನಡುವಿನ 13ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯಲ್ಲಿ ಆರೋಗ್ಯ, ಕೃಷಿ, ಆಧುನಿಕ ತಂತ್ರಜ್ಞಾನ ಮೊದಲಾದ ವಿಷಯಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಯಲಿದ್ದು ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. 2 ದಿನಗಳ ಹಿಮಾಚಲ ಪ್ರದೇಶ ರಾಮನಾಥ್ ಕೋವಿಂದ್ ಅವರಿಂದು ಕಾಂಗ್ರಾದಲ್ಲಿ ಡಾ ರಾಜೇಂದ್ರ ಪ್ರಸಾದ್ ಸರ್ಕಾರ ವೈದ್ಯಕೀಯ ಕಾಲೇಜಿನ ಪ್ರಥಮ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದರು. ಯಾವುದೇ ರಾಜ್ಯ ಅಥವಾ ಪ್ರದೇಶದ ಸಮಗ್ರ ಪ್ರಗತಿಗೆ ಉತ್ತಮ ಆರೋಗ್ಯ ಸೇವೆ ಅತ್ಯಗತ್ಯವಾಗಿದೆ. ಪರ್ವತ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿರುವ ರಾಜೇಂದ್ರ ಪ್ರಸಾದ್ ವೈದ್ಯಕೀಯ ಕಾಲೇಜು ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು. ಭಾರತ ಇಂದು ವೈದ್ಯಕೀಯ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದೆ. ವಿಶ್ವದಾದ್ಯಂತ ರೋಗಿಗಳು ಚಿಕಿತ್ಸೆಗಾಗಿ ಭಾರತಕ್ಕೆ ಬರುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಭಾರತೀಯ ವೈದ್ಯಕೀಯ ಮಂಡಳಿ ತಿದ್ದುಪಡಿ ಆದ್ಯಾದೇಶ 2018 ಜಾರಿಯಿಂದ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆ ವಿಸ್ತಾರಗೊಂಡಿದ್ದು ಆಧುನೀಕರಣಕ್ಕೆ ಆಸ್ಪದ ದೊರೆತಿದೆ. ವಿದ್ಯಾರ್ಥಿಗಳು ಮತ್ತು ರೋಗಿಗಳ ಶೋಷಣೆಗೆ ಕಡಿವಾಣ ಬೀಳುತ್ತಿದೆ ಎಂದು ಹೇಳಿದರು. ದಡಾರದಂತಹ ಮಾರಣಾಂತಿಕ ಸಾಂಕ್ರಾಮಿಕ ರೋಗ ಇಂದು ದೂರವಾಗಿದೆ. ಆದರೂ ವೈದ್ಯಕೀಯ ಕ್ಷೇತ್ರದ ಮುಂದೆ ಹಲವು ಸವಾಲುಗಳಿವೆ. ಈ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ವೈದ್ಯರು ಮತ್ತು ಸಂಶೋಧಕರ ಪಾತ್ರ ಹಿರಿದಾದದ್ದು ಎಂದರು. ಆಯುಷ್ಮಾನ್ ಭಾರತ ಯೋಜನೆ ಉಲ್ಲೇಖಿಸಿದ ಅವರು, ಈ ಯೋಜನೆ ಆರಂಭಿಕ ಮಾಸದಲ್ಲೇ ಲಕ್ಷಾಂತರ ಬಡ ರೋಗಿಗಳಿಗೆ ಪ್ರಯೋಜನ ದೊರೆತಿದ್ದು ಇದು ಉತ್ತಮ ಆರೋಗ್ಯ ಸೇವೆ ಖಾತ್ರಿಪಡಿಸುತ್ತಿದೆ ಎಂದರು. ಸಂಸ್ಥಾನ ಉದ್ಘಾಟನ್ ತಬ್ ದೇಶ ಮೇ ಸ್ವಾಸ್ಥ್ಯ ಸೇವಾ ಸ್ತರ ಬಹುತ ಪಿಛಡಾ ಹುವಾ ಥಾ. ಆಜ್ ಭಾರತ ಮೇ ಉಚಿತ ಪೈಸೋ ಮೇ ವಿಶ್ವ ಸ್ತರ ಕಿ ಸ್ವಾಸ್ಥ್ಯ ಸುವಿಧಾ ಪ್ರಾಪ್ತ ಕರ್ನೆ ಕೆ ಲಿಯೆ ಪೂರಿ ದುನಿಯಾ ಸೆ ಮರೀಜ್ ಆತೆ ಹೈ ಔರ್ ಜಿಸೆ ಹಮ್ ಮೆಡಿಕಲ್ ಟೂರಿಸಮ್ ಕಾ ಭಿ ನಾಮ್ ದೇತೆ ಹೈ. ಹಮಾರೆ ದೇಶ ಮೇ ಔಸತ್ ಆಯು ಸೀಮಾ ಅಬ್ ಲಗ್ಭಗ್ 69 ವರ್ಷ ತಕ್ ಪಹುಂಚ ಚುಕಿ ಹೈ. ರಾಜ್ಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಜಮಖಂಡಿಯಲ್ಲಿಂದು ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸೇರಿದಂತೆ ಉಳಿದ ಸ್ಥಾನಗಳನ್ನು ನಾವು ಗೆಲ್ಲುವ ವಿಶ್ವಾಸವಿದೆ. ಕೇಂದ್ರ ಸರ್ಕಾರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುತ್ತಿದೆ, ಆದರೆ ರಾಜ್ಯ ಸರ್ಕಾರ ಅದನ್ನು ಖರೀದಿಸುವ ಪ್ರಯತ್ನ ಮಾಡಿಲ್ಲ ಎಂದು ಆರೋಪಿಸಿದರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಾಯಕರು ಮಾಡುತ್ತಿರುವ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ. ಸಮ್ಮಿಶ್ರ ಸರ್ಕಾರವನ್ನು ಬಿಜೆಪಿ ಅತಂತ್ರಗೊಳಿಸುವ ಪ್ರಯತ್ನ ಮಾಡಿಲ್ಲ ಎಂದರು. ಈ ತಿಂಗಳಲ್ಲಿ ಅದು ಪಶ್ಚಾತ್ತಾಪ ಪಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ನನಗನ್ಸುತ್ತೆ ಈ ಚುನಾವಣೆ, ಲೋಕಸಭಾ ಚುನಾವಣೆ, 2 ಉಪಚುನಾವಣೆ ಮುಗಿದ ಮೇಲೆ 100ಕ್ಕೆ 100 ಈ ಸರ್ಕಾರ ಉಳಿಯೋದಿಲ್ಲ. ಅವ್ರ ಕಚ್ಚಾಟ ಉಲ್ಬಣಗೊಳ್ಳುತ್ತೆ, ಪರಸ್ಪರ ಮುಖ ನೋಡೋಕ್ಕಾಗದೇ ಇರೋ ಒಂದು ಸ್ಥಿತಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಶಿರಾಳಕೊಪ್ಪದಲ್ಲಿ ನಿನ್ನೆ ನಡೆದ ಬಹಿರಂಗ ಸಭೆಯಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪಾಲ್ಗೊಂಡು ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಿದರು. ಶಾಸಕ ಬಿಸಿ ಪಾಟೀಲ್, ವಿಧಾನಪರಿಷತ್ ಸದಸ್ಯ ಎಸ್ಎಚ್ ಶಿವಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಎಚ್ಡಿ ಕುಮಾರಸ್ವಾಮಿ, ರಾಜ್ಯ ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ಅಭದ್ರತೆ ಇಲ್ಲ, 5 ವರ್ಷಗಳ ಕಾಲ ಜನಪರ ಆಡಳಿತ ನೀಡಲಾಗುವುದು, ಮೈತ್ರಿ ಸರ್ಕಾರವನ್ನು ದುರ್ಬಲಗೊಳಿಸಲು ಪ್ರತಿಪಕ್ಷ ಬಿಜೆಪಿ ನಡೆಸುತ್ತಿರುವ ವ್ಯರ್ಥ ಕಸರತ್ತು ಫಲ ನೀಡದು ಎಂದರು. ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದ್ದು ನವೆಂಬರ್ 1 ಹಿರಿಯ ನಾಗರಿಕರ ಮಾಸಾಸನವನ್ನು 1,000 ರೂಪಾಯಿ ಹಾಗೂ ಗರ್ಭಿಣಿಯರಿಗೆ 6 ತಿಂಗಳ ಕಾಲ 2,000 ಮಾಸಾಸನವನ್ನು ನೀಡಲಾಗುವುದು ಎಂದು ತಿಳಿಸಿದರು. ರೈತರ ಸಾಲ ಮನ್ನಾ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ.
ಇದೇ ನವೆಂಬರ್ 1ರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಶೂನ್ಯ ಬಡ್ಡಿದರದಲ್ಲಿ ಸಾಲ, 65 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ವೃದ್ಧಾಪ್ಯ ವೇತನ ಸೇರಿದಂತೆ ಬಡವರ ಪರ ಅನೇಕ ಯೋಜನೆಗಳು ಜಾರಿಗೆ ಬರುತ್ತಿವೆ. ಉಪಚುನಾವಣೆ ನಡೆಯುತ್ತಿರುವ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಎಂದರು. 6,000 ರೂಪಾಯಿಗಳನ್ನು ಪ್ರತಿ ತಿಂಗಳು 6ನೇ ತಿಂಗಳಿಂದ 12ನೇ ತಿಂಗಳವರೆಗೆ ತಾಯಿ ಮಗುವಿನ ರಕ್ಷಣೆಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ನವೆಂಬರ್ 1ನೇ ತಾರೀಕಿನಿಂದ 2,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಆದೇಶವನ್ನು ಮಾಡಿದ್ದೇನೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ರಾಮನಗರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಪರ ನಿನ್ನೆ ಮತಯಾಚಿಸಿದರು. ಬಳಿಕ ಅವರು ಮುಖಂಡರು ಮತ್ತು ಅಭ್ಯರ್ಥಿಗಳು ಮತಯಾಚನೆಗೆ ಜನರ ಬಳಿ ಹೋದಾಗ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಅವರು ಕೇಳುವುದು ಸ್ವಾಭಾವಿಕ ಮತ್ತು ಸ್ವಾಗತಾರ್ಹ. ರೇಷ್ಮೆಗೆ ಸೂಕ್ತ ಬೆಲೆ ದೊರೆಯಬೇಕೆಂದು ಸಂಸತ್ ಮತ್ತು ಸಂಬಂಧಪಟ್ಟ ಸಚಿವರೊಂದಿಗೆ ಹಲವು ಬಾರಿ ಚರ್ಚಿಸಿದ್ದೇನೆ ಎಂದರು. ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರು, ಅನಿತಾ ಅವರು ಅಲ್ಲಿ ಹೋದಂಥ ಸಭೆಯಲ್ಲಿ ನಮ್ಮ ಹಳ್ಳಿಗರು ನಮಗೇನು ಕುಡಿಯೋ ನೀರು ಕೊಟ್ಟಿದ್ದೀರಾ, ಸಹಜ. ಅವ್ರು ಕೇಳಿದ ಪ್ರಶ್ನೆಗೆ ನಾನು ಸ್ವಾಗತ ಮಾಡ್ತೇನೆ. ರೇಷ್ಮೆ ಬೆಳೆ ಬಿದ್ದೋಗಿದೆ, ನಮ್ಮ ಸ್ಥಿತಿ ಕೆಟ್ಟು ಹೋಗಿದೆ, ನೀವೇನು ಮಾಡ್ತಾ ಇದ್ದೀರಿ, ಸ್ವಾಭಾವಿಕವಾಗಿ ಕೇಳ್ತಾರೆ. ನಾನಿಲ್ಲಿ ನಿಂತಿದ್ದೇನೆ ಇದೇ ರೇಷ್ಮೆ ಬೆಳೆಗೆ, ಹೊಗೆ ಸೊಪ್ಪಿನ ಬೆಳೆಗೆ, ಕಾಫಿ ಬೆಳೆಗೆ, ಅಂತಾರಾಷ್ಟ್ರೀಯ ಮಟ್ಟದ ಏರುಪೇರುಗಳಿಂದ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಎಲ್ಲ ವಿಷಯವನ್ನು ಪಾರ್ಲಿಮೆಂಟಲ್ಲಿ ಅವಕಾಶ ಸಿಗ್ತಾ ಇದ್ರು ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಹೋಗಿ ಕೂತು ಇದಕ್ಕೆ ನೀವು ನ್ಯಾಯ ದೊರಕಿಸ್ಕೊಡ್ಲೇಬೇಕು ಅಂತ ಹೇಳಿದ್ದೇನೆ. ಇದಕ್ಕೆಲ್ಲ ಪತ್ರ ವ್ಯವಹಾರಗಳಿದೆ. ಕೇಂದ್ರ ವಿಚಕ್ಷಣ ಆಯೋಗದ ಸೂಚನೆಯಂತೆ ಭ್ರಷ್ಟಾಚಾರ ವಿರುದ್ಧ ಜಾಗೃತಿ ಸಪ್ತಾಹ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಕೆಜೆ ಜಾರ್ಜ್, ಸಚಿವಾಲಯದ ಮುಖ್ಯ ಕಾರ್ಯದರ್ಶಿಗಳು, ಉನ್ನತಾಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಸರ್ಕಾರ, ನಾಗರಿಕರು ಮತ್ತು ಖಾಸಗಿ ವಲಯದ ಎಲ್ಲ ಪಾಲುದಾರರು ಒಟ್ಟಾಗಿ ಶ್ರಮಿಸಬೇಕು. ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಮತ್ತು ಪಾರದರ್ಶಕ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಾಗಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಚಾಮರಾಜನಗರ ಜಿಲ್ಲಾ ಕಾರಾಗೃಹದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘದ ಆಶಯದಲ್ಲಿ ಕಾನೂನು ಸೇವೆಗಳ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಜಿ ಬಸವರಾಜ್, ಕಾರಾಗೃಹದಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ಕಾನೂನುಬದ್ಧವಾಗಿ ದೊರಕುವ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸಲು 2 ತಿಂಗಳ ಕಾಲ ಕಾನೂನು ಸೇವೆಗಳ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿಯೊಬ್ಬ ಆರೋಪಿಯೇ ಸಂವಿಧಾನದ ಚೌಕಟ್ಟಿನಲ್ಲಿ ನೀಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಅವರಿಗೆ ತಿಳಿಸುವ ಉದ್ದೇಶದಿಂದ ಮತ್ತು ದಂಡ ಪ್ರಕ್ರಿಯಾ ಸಮಿತಿಯ ವಿಧಿಯಡಿಯಲ್ಲಿ ಕೆಲವು ಅವ್ರಿಗೇನು ಹಕ್ಕುಗಳಿದೆ ಅವುಗಳನ್ನು ತಿಳಿಸುವ ಉದ್ದೇಶದಿಂದ ಪ್ರತಿಯೊಬ್ಬ ಆರೋಪಿಗೆ ಸಂವಿಧಾನದಲ್ಲಿ ಒದಗಿಸಿದಂಥ ಮೂಲಭೂತ ಹಕ್ಕುಗಳ ಜಾರಿಯಾಗಬೇಕು. ಯಾವುದೇ ಒಬ್ಬ ಆರೋಪಿಯನ್ನು ಕತ್ತಲಿನಲ್ಲಿಟ್ಟು ನ್ಯಾಯಯುತ ವಿಚಾರಣೆಗೆ ಅವಕಾಶ ನೀಡದೆ ಅವನಿಗೆ ಶಿಕ್ಷೆಯನ್ನು ವಿಧಿಸಬಾರದು ಅನ್ನುತ್ತ ಹಿನ್ನೆಲೆಯಲ್ಲಿ ನಾವು ಇಂಥ ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ಸಂಪೂರ್ಣ ಜಿಲ್ಲಾ ಕಾರಾಗೃಹ ಅಧೀಕ್ಷಕಿ ಶಾಂತಶ್ರೀ ಈ ಅಭಿಯಾನದಿಂದ ವಿಚಾರಣಾಧೀನ ಕೈದಿಗಳಿಗೆ ಬಿಡುಗಡೆ ಮತ್ತು ಅವರ ಮನಪರಿವರ್ತನೆಗೆ ಸಹಕಾರಿಯಾಗಲಿದೆ. ಆದ್ಯತೆಗಳು ಏನು ಅನ್ನೋದು ಅವರು ತಿಳ್ಕೋಬೇಕು. ಅದಕ್ಕೋಸ್ಕರ ಈ ಅಭಿಯಾನವನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಜನರು ಕೆಲವರಿಗೆ ತಿಳುವಳಿಕೆ ಬರೋದಿಲ್ಲ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೈದಿಗಳು ತಮ್ಮಲ್ಲಿರುವ ಸಂಶಯಗಳನ್ನು ಕಾನೂನಾತ್ಮಕವಾಗಿ ವಕೀಲರ ಸಂಘದ ಅಧ್ಯಕ್ಷ ಉಮ್ಮತ್ತೂರು ಎಂದು ಚಂದ್ರಶೇಖರ್, ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಇಬ್ಬರು ವಕೀಲರನ್ನು ಒಳಗೊಂಡ ತಜ್ಞರ ಸಮಿತಿಯನ್ನು ಕಾರಾಗೃಹಕ್ಕೆ ನೇಮಕ ಮಾಡಲಾಗಿದೆ ಎಂದರು. ಅವ್ರಿಗೆ ಇರ್ತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆಯೂ ಕೂಡ ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶಗಳಾಗಿದೆ. ಕೈದಿಗಳಿಗೆ ಸಮಿತಿ ಮಂಜುನಾಥಸ್ವಾಮಿ ಸಂವಿಧಾನಬದ್ಧವಾಗಿ ದೊರಕುವ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಕೈದಿಗಳಿಗೆ ತಿಳಿಸಬಹುದಾಗಿದೆ ಎಂದು ಹೇಳಿದರು.
ಈ ಕಾರ್ಯಕ್ರಮ ಎಲ್ಲಾ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಮಾಡಲಾಗಿದೆ. ಬಂಧಿತನಿಗೆ ವಿಚಾರಣಾಧೀನ ಕೈದಿಗಳ ಮನಪರಿವರ್ತನೆಗೆ ಸಹಕಾರಿಯಾಗಿದೆ. ಧಾರವಾಡ ಸಾಹಿತ್ಯ ಶೈಕ್ಷಣಿಕ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಧಾರವಾಡ ಪೇಡ ದೇಶ ವಿದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಮದುವೆ ಶುಭ ಸಮಾರಂಭಗಳು ಸೇರಿ ಇತರ ಕಾರ್ಯಕ್ರಮಗಳಿಗೆ ಈ ಪೇಡವನ್ನು ಹಂಚುವುದು, ಕೊಡುಗೆಯಾಗಿ ನೀಡುವುದು ವಿಶೇಷವಾಗಿದೆ. ಈ ಕುರಿತಂತೆ ಒಂದು ವರದಿ. ಉತ್ತರಪ್ರದೇಶದ ಮಿಶ್ರಾ ಕುಟುಂಬ ಧಾರವಾಡದಲ್ಲಿ ತಯಾರಿಸುವ ಮಿಶ್ರಾ ಪೇಡ ವಿಶೇಷವಾಗಿ ಪ್ರಸಿದ್ಧಿ ಪಡೆದಿದೆ. ಅನೇಕ ವರ್ಷಗಳಿಂದ ಪೇಡ ತಯಾರಿಕೆಯಲ್ಲಿ ಹೆಸರು ಮಾಡಿರುವ ಈ ಕುಟುಂಬ ನೂರಾರು ಮಂದಿಗೆ ಉದ್ಯೋಗವನ್ನು ನೀಡಿ ಆಶ್ರಯದಾತ ಎನಿಸಿಕೊಂಡಿದೆ. ಸುಮಾರು 400-500 ಹೆಚ್ಚಿನ ಗ್ರಾಮೀಣ ಯುವಕರು ಪೇಡ ತಯಾರಿಕೆಯ ಉತ್ಪಾದನಾ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಮೊದಲು ಕೈಯಿಂದಲೇ ಪೇಡವನ್ನು ತಯಾರಿಸಲಾಗುತ್ತಿತ್ತು. ಪ್ರಸ್ತುತ ಆಧುನಿಕ ಯಂತ್ರಗಳಿಂದ ಸ್ವಾದಿಷ್ಟ ಹಾಗೂ ರುಚಿಕರ ಗುಣಮಟ್ಟದ ಪೇಡವನ್ನು ತಯಾರಿಸಲಾಗುತ್ತಿದೆ. ವಿದೇಶಗಳಲ್ಲಿಯೂ ಈ ಪೇಡಾಗೆ ಹೆಚ್ಚಿನ ಬೇಡಿಕೆಯಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿಯೂ ಪೇಡ ತಯಾರಿಕೆಯ ಉತ್ಪಾದನಾ ಘಟಕಗಳನ್ನು ತೆರೆಯುವ ಉದ್ದೇಶವನ್ನು ಮಿಶ್ರಾ ಕುಟುಂಬ ಹೊಂದಿದೆ. ರುಚಿಕರ ಆರೋಗ್ಯಕರ ಪೇಡ ಮೆಚ್ಚಿ ಅನೇಕ ಸಂಸ್ಥೆಗಳು ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಮಾಲೀಕ ಗಣೇಶ್ ಮಿಶ್ರಾ ಗುಣಮಟ್ಟದ ಹಾಲನ್ನು ಸಂಗ್ರಹಿಸಿ ಗೋವಾ ತಯಾರಿಸಿ ಉತ್ತಮ ಪೇಡವನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ, ಜೊತೆಗೆ ಅನೇಕರಿಗೆ ಉದ್ಯೋಗ ನೀಡಲಾಗುತ್ತಿದೆ ಎಂದು ತಿಳಿಸಿದರು. 5 liter ಚಲೋ ಹಾಲು ಹಾಕಿದ್ರೆ 1 liter 1 kilo ಖೋವಾ ತಯಾರಾಗ್ತದೆ. ಬಹಳ ಚಲೋ ಅಗದಿ ಇದ್ರೆ 4-4.5 liter 1 kilo ಖೋವಾ ತಯಾರಾಗ್ತದೆ. ಈಗ ನಾವೇ ತಯಾರು ಮಾಡ್ತೀವಿ ಖೋವಾ, ನಾವೇ ಇಲ್ಲಿ ನೋಡ್ಬೋದು, ನೀವು ನಾವೇ ತಯಾರು ಮಾಡ್ಬೋದು, ನಾವೇ ಮಾಡ್ತೀವಿ, ಮಾಡಿ ಇದು ಮಾಡ್ತೀವಿ, ಮತ್ತೆ ರುಚಿ ಬರ್ತದೆ ನಮ್ಮ ಪೇಡೆ ಒಳಗೆ. ಸಂಜಯ್ ಮಿಶ್ರಾ ಕೇಂದ್ರ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಹಕಾರದೊಂದಿಗೆ 3 ತಿಂಗಳವರೆಗೆ ತಾವು ತಯಾರಿಸುವ ಪೇಡಾವನ್ನು ಸಂಗ್ರಹಿಸಿಡಬಹುದಾಗಿದೆ ಎಂದು ವಿವರಿಸಿದರು. ಜಿಐ ಬಗ್ಗೆ ನಮ್ಗೆ ಕೇಂದ್ರ ಸರ್ಕಾರದಿಂದ ಸಹಕಾರ ಸಿಕ್ಕಿದ್ರಿಂದ ಅದು ನಮಗೆ ಒಳ್ಳೆಯದಾಗಿದೆ. ಇದು ಎಲ್ಲ ಕಡೆ ನಾವು ಪ್ರಚಾರ ಮಾಡಲಿಕ್ಕೆ ನಮ್ಗೆ ಎಲ್ಲ ನಮ್ಮದು ಕ್ಲೀನ್ನೆಸ್ಸು, ನಮ್ಮದು ಮಾಡೋ ಕ್ವಾಲಿಟಿ ಎಲ್ಲ ಅದು ನೋಡಿಕೊಂಡು ನಮ್ಗೆ ಧಾರವಾಡ ಪೇಡ ಸಲುವಾಗಿ ಕೊಟ್ಟಿದ್ದು ಇದೊಂದು ದೊಡ್ಡ ಸಹಕಾರ. ಆಮ್ಯಾಗ ಇದರಲ್ಲಿಂದ ನಾವು ಎಲ್ಲ ಆಲ್ ಓವರ್ ಕರ್ನಾಟಕ ಮಾರ್ಕೆಟಿಂಗ್ ಮಾಡಬಹುದು. ಆಮ್ಯಾಗ ಈಗ 1 ತಿಂಗಳು ನಾವು ಶೆಲ್ಫ್ ಲೈಫ್ ಮಾಡಿದ್ದೇವೆ ಇದಕ್ಕೆ. ಈಗ ಎಲ್ಲ ಕಡೆ ನಾವು ಇದು ಪೇಡ ಕಳಿಸ್ಬಹುದು, ಧಾರವಾಡ ಪೇಡ ಎಲ್ಲ ಕಡೆ ನಾವು ಹಬ್ಬಿಸಬಹುದು. ಕಾರ್ಮಿಕ ರುದ್ರಪ್ಪ ಗೋವನಕೊಪ್ಪ ಪೇಡ ತಯಾರಿಕಾ ಉತ್ಪಾದನಾ ಘಟಕದಲ್ಲಿ ಎಲ್ಲಾ ರೀತಿಯ ಸೌಕರ್ಯ ಒದಗಿಸಲಾಗಿದೆ ಎಂದು ಹೇಳಿದರು. ಮೊದಲೇ ಬಹಳ ಬಿಗಿ ಅನಿಸುತ್ತೆ, ಈಗ ನಾವು ಮಷಿನ್ ಬಂದ್ಬೇಕು, ನಮ್ಗೆ ಬಹಳ ಈಸಿ ಆಗಿದೆ, ಭಾರಿ ಪ್ರೋತ್ಸಾಹ ಆಗಿದೆ ನಮಗೆ. ದುಡಿಲಿಕ್ಕೆ ಕೊಡ್ಲಿಕ್ಕೆ ಮಸ್ತ್ ಖುಷಿ ಅನಿಸ್ತಿದೆ. ಎಲ್ಲ ಮಷಿನ್ ಮ್ಯಾಗ ವರ್ಕ್, ಪ್ರತಿಯೊಂದು ಮಷಿನ್ ವರ್ಕ್ ಆಗ್ತಿದೆ. ಈಗ ನಮ್ಗೆ ಭಾಳ ಈಸಿ ಆಗಿದೆ. ಮೊದಲೆಲ್ಲ ಕೈಯಲ್ಲಿ ಗುದ್ದಾಡ್ಬೇಕಿತ್ತು, ಅದನ್ನ ಮಾಡೋದು, ಇದನ್ನ ಮಾಡೋದು, ಇದನ್ನ ಮಾಡೋದು, ಇವಾಗ ಆ ಥರ ಏನಿಲ್ಲ, ಎಲ್ಲ ಮಷಿನ್ ಮ್ಯಾಗ ಮಾಡ್ತಿದ್ದೀವಿ, ಮಷಿನ್ ಮ್ಯಾಗ ಆಗ್ತಿದೆ. ಗ್ರಾಹಕ ಕೇಶವ್, ತಾವು ಬೇರೆಯವರಿಗೆ ಸಿಹಿಯನ್ನು ಕೊಡುಗೆಯಾಗಿ ನೀಡುವುದಾದರೆ ಧಾರವಾಡ ಮಿಶ್ರಾ ಪೇಡವನ್ನೇ ನೀಡುತ್ತೇವೆ ಎಂದು ಹೇಳಿದರು. ನಮ್ಮ ಧಾರವಾಡದಲ್ಲಿ ತುಂಬಾ ಪೇಡ ಅಂಗಡಿಗಳಿದ್ದಾವೆ, ಆದರೆ ಮಿಶ್ರಾದಷ್ಟು ಒಳ್ಳೆ ಪೇಡ ನಾನು ಎಲ್ಲೂ ನೋಡಿಲ್ಲ. ಇಟ್ಸ್ ಅ ಗುಡ್ ಪೇಡ ಅಂಡ್ ವೆಲ್ ಪೇಡ, ಐ ಹ್ಯಾವ್ ನೆವರ್ ಸೀನ್ ಲೈಕ್ ಮಿಶ್ರಾ ಪೇಡ ಅಷ್ಟು ಟೇಸ್ಟ್. ಪಶ್ಚಿಮ ಏಷ್ಯಾದ 2 ರಾಷ್ಟ್ರಗಳ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ನಿನ್ನೆ ರಾತ್ರಿ ಕತಾರ್ನ ದೋಹಾ ತಲುಪಿದ್ದಾರೆ. ಇಂದು ಅವರು ಕತಾರ್ನ ದೊರೆ ಶೇಖ್ ತಮೀನ್ ಬಿನ್ ಹಮದ್ ಅಲಿ ತನಿಯವರನ್ನು ಭೇಟಿಯಾಗಲಿದ್ದಾರೆ. ಉಪಪ್ರಧಾನಿ ಹಾಗೂ ವಿದೇಶಾಂಗ ಸಚಿವರೊಂದಿಗೂ ಸುಷ್ಮಾ ಸ್ವರಾಜ್ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ 2ನೇ ಚರಣದಲ್ಲಿ ಕುವೈತ್ಗೆ ತೆರಳಲಿದ್ದು ಅಲ್ಲಿನ ದೊರೆ ಶೇಖ್ ಸಬಾ ಅಲ್ ಅಹಮದ್ ಹಾಗೂ ಇತರ ಪ್ರಮುಖರೊಡನೆ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ. ಅಯೋಧ್ಯೆ ವಿವಾದಿತ ಭೂಮಿಯ ಮಾಲೀಕತ್ವದ ಅರ್ಜಿಯ ತುರ್ತು ವಿಚಾರಣೆಯ ಅಗತ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿರುವ ಸುಪ್ರೀಂಕೋರ್ಟ್ ವಿಚಾರಣೆಯನ್ನು ಬರುವ ಜನವರಿ ಮೊದಲ ವಾರಕ್ಕೆ ನಿಗದಿ ಮಾಡಿದೆ. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಸಂಬಂಧ ನೀಡಿದ್ದ ಮಹತ್ವದ ತೀರ್ಪಿನಲ್ಲಿ 2.77 ಎಕರೆ ಜಮೀನನ್ನು 3 ಪಕ್ಷಗಳಾದ ಭಗವಾನ್ ರಾಮ್ಲಲ್ಲಾ,
ನಿರ್ಮೋಹಿ ಅಖಾಡ ಸುನ್ನಿ ವಕ್ಫ್ ಬೋರ್ಡ್ಗಳಿಗೆ ಹಂಚಿಕೆ ಮಾಡಿ ಆದೇಶ ನೀಡಿತ್ತು. ಇದನ್ನು ಪ್ರಶ್ನಿಸಿ ಮೂರು ಪಕ್ಷಕಾರರು ಸುಪ್ರೀಂಕೋರ್ಟ್ ಮೆಟ್ಟಲೇರಿದ್ದಾರೆ. ದ್ವೀಪ ರಾಷ್ಟ ಶ್ರೀಲಂಕಾದಲ್ಲಿ ಬಿಗಡಾಯಿಸುತ್ತಿರುವ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಪಡಿಸಿರುವ ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ಸಾಂವಿಧಾನಿಕ ಪ್ರಕ್ರಿಯೆಗೆ ಗೌರವ ನೀಡುವಂತೆ ಅಲ್ಲಿನ ಸರ್ಕಾರಕ್ಕೆ ಕರೆ ನೀಡಿದ್ದಾರೆ. ಕಳೆದ ಶುಕ್ರವಾರ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಅವರನ್ನು ಪದಚ್ಯುತಗೊಳಿಸಿ ಮಹಿಂದ ರಾಜಪಕ್ಸೆ ಅವರನ್ನು ನೂತನ ಪ್ರಧಾನಿಯಾಗಿ ನೇಮಕ ಮಾಡಿದ ತರುವಾಯ ದ್ವೀಪ ರಾಷ್ಟದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ತಲೆದೋರಿದೆ. ಈ ಮಧ್ಯೆ ಸದನದಲ್ಲಿ ಬಹುಮತ ಸಾಬೀತುಪಡಿಸಲು ಸಂಸತ್ ಅಧಿವೇಶನ ಕರೆಯುವಂತೆ ಅಧ್ಯಕ್ಷ ಸಿರಿಸೇನಾ ಮೇಲೆ ಒತ್ತಡ ಹೆಚ್ಚಾಗುತ್ತಿದೆ. ಅಮೆರಿಕದ ವಿದೇಶಾಂಗ ಸಚಿವಾಲಯ ಸಹ ಸಿರಿಸೇನಾ ಮತ್ತು ಸಭಾಧ್ಯಕ್ಷರೊಂದಿಗೆ ನಿನ್ನೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದು ಶೀಘ್ರವೇ ಸಂಸತ್ ಅಧಿವೇಶನ ಕರೆಯುವಂತೆ ಮತ್ತು ರಾಜತಾಂತ್ರಿಕ ಪ್ರಕ್ರಿಯೆ ಮೂಲಕ ಚುನಾಯಿತದಾರರಾದವರಿಗೆ ಸರ್ಕಾರ ರಚಿಸಲು ಅವಕಾಶ ನೀಡುವಂತೆ ಆಗ್ರಹಿಸಿದೆ. ಶ್ರೀಲಂಕಾದ ರಾಜಕೀಯ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವುದಾಗಿ ಭಾರತ ಹೇಳಿದೆ ಮತ್ತು ನೆರೆ ರಾಷ್ಟ್ರ ಶ್ರೀಲಂಕಾದಲ್ಲಿ ಲೋಕತಾಂತ್ರಿಕ ಮೌಲ್ಯಕ್ಕೆ ಗೌರವ ನೀಡಲಾಗುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತ ಈ ಸನ್ನಿವೇಶದಲ್ಲಿ ಶ್ರೀಲಂಕಾ ಜನತೆಯೊಂದಿಗೆ ನಿಲ್ಲುತ್ತದೆ, ಎಲ್ಲಾ ರೀತಿಯ ನೆರವು ಒದಗಿಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿನ್ನೆ 45ನೇ ಸಂಸ್ಥಾಪನಾ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಐಐಬಿಎಂನಲ್ಲಿ ಅಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆಡಳಿತ ಮಂಡಳಿ ಸದಸ್ಯ ಹಾಗೂ ಹೃದಯ ತಜ್ಞ ದೇವಿ ಶ್ರೀ ಶೆಟ್ಟಿ ತಂತ್ರಜ್ಞಾನ ಬೆಳೆದಂತೆ ಜಗತ್ತು ಸುಂದರವಾಗಿ ಕಾಣಿಸುತ್ತದೆ, ತಂತ್ರಜ್ಞಾನ ಕ್ಷೇತ್ರಕ್ಕೆ ಐಐಬಿಎಂ ಸಾಕಷ್ಟು ಕೊಡುಗೆ ನೀಡಿದೆ, ಸಂಸ್ಥಾಪನಾ ದಿನದ ಮೂಲಕ ಇಲ್ಲಿನ ಹಳೆಯ ನೆನಪುಗಳನ್ನು ಸ್ಮರಿಸುವಂತಾಯಿತು ಎಂದರು. I led a very interesting life. I like to reinvent myself every 5 years. And I believe every organization, every individual, every country must reinvent itself, must disrupt itself. Someone is going to disrupt every industry. ಸಾಚಿ ಫೋಕಸ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಳವಿಕಾ ಹರಿತ ಸಾಮಾಜಿಕ ಜಾಲತಾಣದಿಂದ ಉಂಟಾಗುವ ದುಷ್ಪರಿಣಾಮ ಮತ್ತು ಮಹಿಳೆಯರ ಸಬಲೀಕರಣ ಕುರಿತು ವಿವರಿಸಿದರು. ಇದೇ ವೇಳೆ ಅತ್ಯುತ್ತಮ ಸಾಧನೆ ಮಾಡಿದ ಐಐಬಿಎಂನ ಮೂವರು ಹಳೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ರಾಷ್ಟೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯಿಂದ ಮಾಹಿತಿ ಆಧಾರಿತ ಜಾನುವಾರುಗಳ ತಂತ್ರಾಂಶದ ಸಹಾಯದಿಂದ ರಾಸುಗಳ ಪ್ರಾಯೋಗಿಕ ಗಣತಿ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ರಾಸುಗಳ ಕಿವಿಗಳಿಗೆ ಊಲೆ ಹಾಕುವ ಮೂಲಕ ರಾಸುಗಳ ಸಂಖ್ಯೆ, ಅವುಗಳ ಅಪೌಷ್ಟಿಕತೆ, ಆರೋಗ್ಯ ಸ್ಥಿತಿ, ಬಲವರ್ಧನ ಸೇರಿದಂತೆ ಗರ್ಭಧಾರಣೆ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಗಣತಿಯ ಉದ್ದೇಶವಾಗಿದೆ. ದೇಶಾದ್ಯಂತ ಏಕೀಕೃತ ಮಾದರಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಎನ್ಡಿಡಿಬಿ ಅವರು ಈ ಗಣತಿಯ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ. ರಾಸುಗಳನ್ನ ಮತ್ತು ರಾಸು ಮಾಲೀಕರನ್ನ ನಾವು ವೈದ್ಯ ಶ್ರೀಕಾಮತ್ ಇನಾಫ್ ಯೋಜನೆಯ 4 ಮಾದರಿಗಳ ಪೈಕಿ ಬ್ರೀಡಿಂಗ್ ಮಾದರಿಯಲ್ಲಿ ರಾಸುಗಳ ಮತ್ತು ಅದರ ಮಾಲೀಕರ ನೋಂದಣಿ ಕಾರ್ಯ ನಡೆಯುತ್ತಿದೆ. ಕೃತಕ ಗರ್ಭಧಾರಣೆ ವಿಭಾಗದಲ್ಲಿ ಈವರೆಗೂ 13,000 ರಾಸುಗಳ ನೋಂದಣಿಯಾಗಿದೆ ಎಂದು ತಿಳಿಸಿದರು. ರೈತ ರಾಮಕೃಷ್ಣ, ರಾಸುಗಳ ಗುರುತು ಪತ್ತೆ ಹಚ್ಚಲು 12 ಸಂಖ್ಯೆ ನಂಬರ್ನ ಒಲೆ ಹಾಕಲಾಗಿದೆ. ನಮ್ಮ ಜಾನುವಾರುಗಳ ಆರೋಗ್ಯ ಸ್ಥಿತಿಯನ್ನು ತಿಳಿಯಲು ಈ ಗಣತಿ ಸಹಾಯವಾಗಿದೆ ಎಂದು ಪ್ರತಿಯೊಂದು ರಾಸುಗೆ ಸಮನ್ ಮಾಡಿದಾಗ 12 ಓಲೆ ನಂಬರ್ ಇರಬೇಕು. 12 ನಂಬರ್ ಇರುವಂತ ಓಲೆ ಇದು ಓಲೆ ನಂಬರ್. ಆ ನಂಬರ್ ಇದ್ರೆ ಅದು ಯಾಕಂದ್ರೆ ಏನಾದರೂ ಎಕ್ಸ್ಪೈರ್ಡ್ ಆದರೆ ಕೂಡ ಅದೇ ನಂಬರು ಅಲ್ಲಿ ನಮ್ಮ ಒಕ್ಕೂಟದಿಂದ ಅಲ್ಲಿ ಬೇರೆ ಒಂದು ಕಾಪಿ ಕೊಡಿಸ್ತಾರೆ, ನಮ್ಮ ಹತ್ರ ಒಂದು ಕಾಪಿ ಇರ್ತದೆ. ಇದರಿಂದ ಏನಾದರೂ ಎಕ್ಸ್ಪೈರ್ಡ್ ಆದರೆ ಮತ್ತೆ ಅದೇ ನಂಬರ್ಗೆ ನಮ್ಮದು ಸಮನ್ ಮಾಡೋದಕ್ಕೂ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತೆ ಹಳ್ಳಿಗೆ ಹೋಗೋಣ ಬನ್ನಿ ಎಂಬ ವಿನೂತನ ಪರಿಕಲ್ಪನೆಯ ಕಾರ್ಯಕ್ರಮಕ್ಕೆ ಗಾಂಧಿವಾದಿ HS ದೊರೆಸ್ವಾಮಿ ಮೈಸೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು.
ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಎಚ್ಎಸ್ ದೊರೆಸ್ವಾಮಿ, ಗಾಂಧಿ ಚಿಂತನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು. ಯುವಜನತೆ ಗಾಂಧೀಜಿಯವರ ಆದರ್ಶಗಳ ಪಾಲನೆಗೆ ಒತ್ತು ನೀಡಬೇಕು. ಗ್ರಾಮೀಣ ಭಾಗದ ಯುವಜನತೆ ಗ್ರಾಮಗಳಲ್ಲೇ ಬದುಕು ಕಟ್ಟಿಕೊಳ್ಳುವ ಪ್ರಯತ್ನ ನಡೆಸಬೇಕು. ನಗರ ಮುಖ್ಯ ಸಂಸ್ಕೃತಿ ಆರೋಗ್ಯಕರ ಬೆಳವಣಿಗೆಯಲ್ಲ ಎಂದರು. ಸಂಪಾದನೆಗೂ ಅವಕಾಶವೇ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಆ ಸಂಪಾದನೆ ಬರತಕ್ಕಂಥ ಒಂದು ಕೆಲಸ ಈಗ ಆಗಬೇಕಾಗಿದೆ. ಅಡಿಷನಲ್ ಆಗಿ ಸಂಪಾದನೆ ಬರತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸಗಳನ್ನು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿ ಅವರಿಗೆ ಅದು ಒದಗಿಸ್ಕೊಡ್ಬೇಕಾಗಿದೆ. ಕರ್ನಾಟಕ ಲೇಖಕಿಯರ ಸಂಘ ಹಿರಿಯ ಸಾಹಿತಿ ಕಮಲಾ ಹಂಪನ ಅವರ ಜನ್ಮದಿನದ ಅಂಗವಾಗಿ ಅಭಿನಂದನಾ ಸಮಾರಂಭವನ್ನು ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಎಚ್ಎನ್ ಆರ್ತಿ ಅವರ ಸ್ಮೋಕಿಂಗ್ ಝೋನ್ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಸಾಹಿತಿ ಎಲ್ಜಿ ಮೀರಾ, ಅಧ್ಯಯನ ಮತ್ತು ಕಲಿಕೆಯ ಉತ್ಸಾಹ ಉಳಿಸಿಕೊಳ್ಳುವುದು ಭಾವನೆಗಳ ಜೀವಂತಿಕೆಯ ಸಂಕೇತವಾಗಿರುತ್ತದೆ ಎಂದರು. ಒಬ್ಬ ಅಧ್ಯಾಪಕಿಯಾಗಿ ಇವರ ಅಧ್ಯಯನಶೀಲತೆ ಇರ್ಬೋದು, ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಚಿಕ್ಕವರನ್ನ ವಾತ್ಸಲ್ಯದಿಂದ ಕಾಣುವ ಗುಣ ಇರ್ಬೋದು, ಅವ್ರು ಹೇಳೋರು ಮೇಡಮ್ ಅವರು ಇಷ್ಟು ದೊಡ್ಡ ಡಬ್ಬಿಯಲ್ಲಿ ಕೋಸಂಬರಿ ಮಾಡ್ಕೊಂಡು ಬಂದು ನಮ್ಗೆಲ್ಲ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದು ನೆನಪಿದೆ ಅಂತ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ನಾಲ್ಕನೇ ಏಕದಿನ ಪಂದ್ಯ ಮುಂಬೈನ ಬ್ರಿಬೌನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದ್ದು, ಟಾಸ್ ಗೆದ್ದಿರುವ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. 5 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಪ್ರಸ್ತುತ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಧಾರಾಕಾರ ಮಳೆ ಸುರಿದ ಪರಿಣಾಮ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಟೂರ್ನಿಯ ಫೈನಲ್ ಪಂದ್ಯ ರದ್ದುಗೊಂಡ ಹಿನ್ನೆಲೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳನ್ನು ಜಂಟಿ ವಿಜೇತರು ಎಂದು ಘೋಷಿಸಲಾಗಿದೆ. ಈ ಟೂರ್ನಿ ಆರಂಭಕ್ಕೂ ಮುನ್ನ ತಲಾ 2 ಬಾರಿ ಪ್ರಶಸ್ತಿ ಜಯಿಸಿದ್ದ ಉಭಯ ತಂಡಗಳು ಈ ಬಾರಿ ಪ್ರಶಸ್ತಿ ಹಂಚಿಕೊಂಡವು. ಭಾರತೀಯ ಕಾಲಮಾನ ನಿನ್ನೆ ರಾತ್ರಿ 10:40 ಪಂದ್ಯ ಆರಂಭವಾಗಬೇಕಿತ್ತು. ಆದರೆ ಮಳೆಯಿಂದಾಗಿ ಪಂದ್ಯ 1 ತಡವಾದ ಕಾರಣ ಟೂರ್ನಿಯ ನಿರ್ದೇಶಕರು ಎರಡೂ ತಂಡಗಳ ಕೋಚ್ಗಳೊಂದಿಗೆ ಚರ್ಚಿಸಿ ಪ್ರಶಸ್ತಿ ಹಂಚಿಕೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ಉದ್ಯಮ ಆರಂಭಿಸಲು ಭಾರತದಲ್ಲಿ ವಿಫುಲ ಅವಕಾಶ. ನವಭಾರತ ನಿರ್ಮಾಣಕ್ಕೆ ಮೇಕ್ ಇನ್ ಇಂಡಿಯಾ ಯೋಜನೆ ಕೊಡುಗೆ ಅಪಾರ, ಪ್ರಧಾನಿ ನರೇಂದ್ರ ಮೋದಿ. ವೈದ್ಯಕೀಯ ಮಂಡಳಿ ತಿದ್ದುಪಡಿ ಆದ್ಯ ದೇಶ 2000. ವೈದ್ಯ ವಿದ್ಯಾರ್ಥಿಗಳು ಹಾಗೂ ರೋಗಿಗಳ ಶೋಷಣೆ ತಡೆಗೆ ಸಹಕಾರಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯ ಉಪಚುನಾವಣೆ, ವಿವಿಧ ಪಕ್ಷಗಳ ಪ್ರಮುಖ ನಾಯಕರಿಂದ ಬಿರುಸಿನ ಪ್ರಚಾರ. ಹಾಗೂ ಇಂದು ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿಯ 4 ಪಂದ್ಯ, ಉಭಯ ತಂಡಗಳಲ್ಲಿ ಗೆಲುವಿನ ವಿಶ್ವಾಸ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7 ಚಂದನದಲ್ಲಿ. ನಮಸ್ಕಾರ.